ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಿರೋ ಚಿತ್ರ ಯಾವುದು ಅಂತಂದ್ರೆ ಬರ್ಲಿನ್ ಸಿಂಡ್ರೋಮ್. ಈ ಚಿತ್ರವು 2017ರಲ್ಲಿ ತೆರೆಗೊಂಡಿದೆ. ಇದು ಆಸ್ಟ್ರೇಲಿಯನ್ ಫ್ರೆಂಚ್ ಸೈಕಾಲಜಿಕಲ್ ಥ್ರಿಲ್ಲರ್ ಹಾರರ್ ಚಿತ್ರ. ಈ ಚಿತ್ರವನ್ನ ಕ್ಯಾಟ್ ಶಾರ್ಟ್ಲ್ಯಾಂಡ್ ನಿರ್ದೇಶಿಸಿದ್ದಾರೆ. ಕ್ಲೇರ್ ಈ ಚಿತ್ರದ ಹೀರೋಯಿನ್. ಬೇರೆ ದೇಶದಲ್ಲಿ ಗೊತ್ತಿಲ್ಲದೆ ಇರೋ ಒಬ್ಬನನ್ನ ಪ್ರೀತಿ ಮಾಡಿ ಅವನ ಹತ್ರ ಸಿಕ್ಕಾಕೊಂಡು ಏನೆಲ್ಲಾ ತೊಂದರೆಗಳನ್ನ ಎದುರುಕೊಳ್ತಾಳೆ, ಹಾಗೆ ಅವನ ಹತ್ರ ಇಂದ ಇವಳು ತಪ್ಪಿಸ್ಕೊಳ್ತಾಳ ಇಲ್ವಾ ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ. ಬನ್ನಿ ಚಿತ್ರದೊಳಗಡೆ ಹೋಗೋಣ. ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಕ್ಲೇರ್ನ ತೋರಿಸ್ತಾರೆ. ಇವಳು ಆಸ್ಟ್ರೇಲಿಯಾ ಇಂದ ಬರ್ಲಿನ್ಗೆ ಫೋಟೋಗ್ರಫಿ ಕೆಲಸದ ಮೇಲೆ ಬಂದಿರ್ತಾಳೆ. ಇವಳು ಕನ್ಸ್ಟ್ರಕ್ಷನ್ ಕಂಪನಿಲಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲಿ ಬರ್ಲಿನ್ಗೆ ಬಂದ್ಮೇಲೆ ಹಾಸ್ಟೆಲ್ ತರ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾಳೆ. ಆ ಹೋಟೆಲ್ ಮಹಡಿ ಮೇಲೆ ಸ್ವಲ್ಪ ಹುಡುಗರು ಮತ್ತೆ ಹುಡುಗಿಯರು ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾರೆ. ನಮ್ ಹೀರೋಯಿನ್ ಕ್ಲೇರ್ ನಡ್ಕೊಂಡು ಹೋಗ್ಬೇಕಾದ್ರೆ ಇವಳನ್ನ ಕೂಡ ಕರೀತಾರೆ. ಕ್ಲೇರ್ ಅವ್ರ ಜೊತೆ ಜಾಯಿನ್ ಆಗಿ ಫ್ರೆಂಡ್ಲಿ ಆಗಿ ಮಾತಾಡಿ ಟೈಮ್ ನ ಸ್ಪೆಂಡ್ ಮಾಡ್ತಾಳೆ. ಮಾರನೇ ದಿನ ಕ್ಲೇರ್ ಫೋಟೋಗ್ರಫಿ ಕೆಲಸನ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಫೋಟೋನ ತೆಗಿತಾಳೆ. ಹಾಗೆ ಅಲ್ಲಿರೋ ಲೈಬ್ರರಿ ಹತ್ರ ಹೋಗ್ತಾಳೆ. ಆಗ ಒಬ್ಬ ಹುಡುಗನ ಮೇಲೆ ಗೊತ್ತಿಲ್ದೇನೆ ಡಿಕ್ಕಿ ಹೊಡಿತಾಳೆ. ಇವನ ಹೆಸರು ಆಂಡಿ. ಇವನೇ ಈ ಚಿತ್ರದ ಹೀರೋ ಅಂತಾನೂ ಹೇಳ್ಬೋದು, ವಿಲನ್ ಅಂತಾನೂ ಹೇಳ್ಬೋದು. ಇವನ ಕೈಯಲ್ಲಿರೋ ಬುಕ್ಸ್ ಎಲ್ಲ ಕೆಳಗಡೆ ಬಿದ್ದೋಗತ್ತೆ. ಕ್ಲೇರ್ ಅದನ್ನ ತೆಗೆದುಕೊಟ್ಟು ನೀವೇನು ಇಂಗ್ಲಿಷ್ ಬುಕ್ ನ ಓದ್ತಿದ್ದೀರಾ ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ಅವರು, ನಾನು ಇಂಗ್ಲಿಷ್ ಟೀಚರ್, ಸೊ ನನ್ನ ಸ್ಟೂಡೆಂಟ್ಸ್ಗೋಸ್ಕರ ಈ ಬುಕ್ಸ್ ಎಲ್ಲವನ್ನ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಇಬ್ರು ತುಂಬಾ ಹೊತ್ತು ಮಾತಾಡ್ತಾ ಆ ದಿನ ಪೂರ್ತಿ ಅವರ ಜೊತೆನೆ ಕ್ಲೇರ್ ಆ ದಿನಾನ ಕಳಿತಾಳೆ. ಸರಿ, ನೀವು ಏನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಆಂಡಿ ಕೇಳ್ಬೇಕಾದ್ರೆ ಕ್ಲೇರ್, ನಾನು ಫೋಟೋಗ್ರಾಫರ್, ನನ್ನ ಕನ್ಸ್ಟ್ರಕ್ಷನ್ ಕಂಪನಿಗೋಸ್ಕರ ಫೋಟೋ ತಗೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಆ ರಾತ್ರಿ ಕ್ಲೇರ್ನ ಡ್ರಾಪ್ ಮಾಡಿ ಆಂಡಿ ಹೊರಟೋಗ್ತಾರೆ. ಕ್ಲೇರ್ ರೂಮ್ಗೆ ಹೋದ್ಮೇಲೆ ಆ ದಿನ ಪೂರ್ತಿ ತೆಗೆದ ಎಲ್ಲಾ ಫೋಟೋಸ್ನ ನೋಡ್ತಾಳೆ. ಅದರಲ್ಲಿ ಆಂಡಿ ಫೋಟೋನ ನೋಡ್ತಾ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಬರತ್ತೆ. ಮಾರನೇ ದಿನ ಆದ್ಮೇಲೆ ಆಂಡಿನ ಹುಡ್ಕೊಂಡು ಕ್ಲೇರ್ ಹೋಗ್ತಾಳೆ. ಎಲ್ಲೂ ಅವನು ಇರಲ್ಲ. ಕೊನೆಗೆ ಲೈಬ್ರರಿಗೆ ಹೋಗ್ತಾಳೆ. ಅಲ್ಲೇ ಆಂಡಿ ಇರ್ತಾರೆ. ಇವಳು ಹೋಗಿ ಮಾತಾಡಿಸ್ತಾಳೆ. ಹಾಗೆ ಮಾತಾಡಿ ಕೊನೆಗೆ ಇಬ್ರು ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ. ಇವನು ಕ್ಲೇರ್ ಕತ್ತಲ್ಲಿದ್ದ ಚೈನ್ನ ನೋಡಿ ಏನಿದು ಡಿಫ್ರೆಂಟ್ ಆಗಿದೆಯಲ್ವಾ ಅಂತ ಕೇಳೋಕೆ ಇದೊಂದು ಟ್ರ್ಯಾಕಿಂಗ್ ಡಿವೈಸ್ ತರ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳಿ ನನ್ನ ತಾಯಿ ಟ್ರ್ಯಾಕ್ ಮಾಡ್ತಾರೆ ಅಂತ ಕ್ಲೇರ್ ಹೇಳ್ತಾಳೆ. ಕೊನೆಗೆ ಇವಳು ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಆಂಡಿ ಮನೆಗೆ ಬರ್ತಾಳೆ. ಆಂಡಿಯ ಮನೆ ಸಿಟಿಯಿಂದ ಹೊರಗಡೆ ಇರೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇವನು ಮಾತ್ರನೇ ಇರ್ತಾನೆ. ಹೇ, ಏನಿದು ಈ ತರ ಜಾಗದಲ್ಲಿ ಇದೀರಾ ಅಂತ ಕೇಳೋಕೆ ನನ್ಗೆ ಈ ತರ ಸಪರೇಟ್ ಆಗಿರೋ ಜಾಗ ಅಂತಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಆಂಡಿ ಹೇಳ್ತಾನೆ. ಮಾರನೇ ದಿನ ಆಂಡಿ ಸ್ಕೂಲ್ಗೆ ಹೋಗ್ತಾನೆ. ಆ ಕಡೆ ಹೀರೋಯಿನ್ ಕ್ಲೇರ್ ಫೋಟೋಗ್ರಫಿಗೋಸ್ಕರ ಹೊರಗಡೆ ಹೋಗೋಕೆ ನೋಡ್ತಾಳೆ. ಆದ್ರೆ ಡೋರ್ ಓಪನ್ ಆಗಲ್ಲ, ಲಾಕ್ ಆಗಿರತ್ತೆ. ಸುತ್ತಮುತ್ತಲು ಬೀಗವನ್ನ ಹುಡುಕ್ತಾಳೆ, ಆದ್ರೆ ಸಿಗಲ್ಲ. ಸರಿ ಅಂತ ವೇಟ್ ಮಾಡ್ತಾಳೆ. ಮುಂದಿನ ದೃಶ್ಯದಲ್ಲಿ ಆಂಡಿ ಮನೆಗೆ ಬರ್ತಾನೆ. ಆಗ ಕ್ಲೇರ್, ಹೇ, ನನ್ನ ಇಲ್ಲೇ ಲಾಕ್ ಮಾಡಿ ಹೋದ್ರಲ್ವಾ ಅಂತ ಹೇಳಿ ಕ್ಯಾಶುಯಲ್ ಆಗಿ ಕೇಳ್ತಾಳೆ. ಆಗ ಅವನು, ನೀನು ಯಾವಾಗ ಬೇಕಾದ್ರೂ ಇಲ್ಲಿಂದ ಹೋಗ್ಬೋದು, ಬೀಗವನ್ನ ನಾನು ಮರ್ತು ತಗೊಂಡು ಹೊಟ್ಟೋದೆ, ಇನ್ ಮುಂದೆ ನಾನು ಟೇಬಲ್ ನಲ್ಲಿ ಇಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಕ್ಲೇರ್ ಎದ್ದೋಳೋಕೆ ಮುಂಚೆನೆ ಅವನು ಎದ್ದು ಹೊಟ್ಟೋಗಿರ್ತಾನೆ. ಆಂಡಿ ಎದ್ದು ಹೊಟ್ಟೋಗಿರ್ತಾನೆ. ಕ್ಲೇರ್ ಎದ್ದು ಬ್ರೇಕ್ಫಾಸ್ಟ್ ನ ತಿಂತ ಅಲ್ಲೊಂದು ಆಲ್ಬಮ್ ಇರೋದ್ನ ನೋಡ್ತಾಳೆ. ಅದ್ರಲ್ಲಿ ಒಂದು ಹುಡುಗಿಯ ಬೆನ್ನಲ್ಲಿ ಟ್ಯಾಟೂ ಇರತ್ತೆ. ಅದನ್ನ ಫೋಟೋ ತೆಗೆದು ಇಟ್ಟಿರ್ತಾನೆ. ಇವಳು ಆಶ್ಚರ್ಯದಿಂದ ನೋಡ್ತಾಳೆ. ಹೇ, ನನ್ನ ಹತ್ರ ಇರೋ ಅದೇ ಟ್ಯಾಟೂ ತರ ಇದೆಯಲ್ವಾ ಅಂತ ಹೇಳಿ ನೋಡ್ಬೇಕಾದ್ರೆ ಕತ್ತಲ್ಲಿದ್ದ ಚೈನ್ ಕಾಣೆ ಆಗಿರತ್ತೆ. ಹೆದರ್ಕೊಳ್ತಾಳೆ. ಮೊದ್ಲು ಇಲ್ಲಿಂದ ಹೊಟ್ಟೋಗೋಣ ಅಂತ ಹೇಳಿ ಟೇಬಲ್ ಮೇಲಿರೋ ಬೀಗವನ್ನ ತೆಗೆದು ಓಪನ್ ಮಾಡೋಕೆ ನೋಡ್ತಾಳೆ. ಆದ್ರೆ ಆ ಬೀಗದಿಂದ ಡೋರ್ ಓಪನ್ ಆಗಲ್ಲ. ಈಗ ಅವಳಿಗೆ ಅನ್ಸತ್ತೆ, ಓ ಮೈ ಗಾಡ್, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸರಿ, ಮೊದ್ಲು ಚೈನ್ ಹುಡುಕೋಣ ಅಂತ ಹೇಳಿ ಹುಡುಕ್ತಾಳೆ. ಮತ್ತೆ ಫೋನ್ ತೆಗೆದು ಚಾರ್ಜ್ ಹಾಕೋಣ ಅಂತಂದ್ರೆ ಫೋನ್ ನಲ್ಲಿರೋ ಸಿಮ್ ಕಾರ್ಡ್ ಕಾಣೆ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಚೇರ್ನ ತೆಗೆದು ಅಲ್ಲಿರೋ ಕನ್ನಡಿನ ಹೊಡಿತಾಳೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರತ್ತೆ, ಅದು ಹೊಡೆದೋಗೋದೇ ಇಲ್ಲ. ಅದೇ ಸಮಯದಲ್ಲಿ ಆಂಡಿ ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ, ಯಾಕೆ ನನ್ನ ಈ ರೀತಿ ಕೂಡಾಕಿದ್ಯಾ, ನನ್ ಚೈನ್ ಎಲ್ಲಿ, ಮೊದ್ಲು ನನ್ ಸಿಮ್ ಕಾರ್ಡ್ ಕೊಡು ಅಂತ ಕೇಳ್ಬೇಕಾದ್ರೆ ಅವನು ಸುಮ್ನೆ ಒಳಗಡೆ ಹೋಗಿ ನಿನ್ಗೆ ಏನ್ ಬೇಕು ಹೇಳು, ಅಡ್ಗೆ ಮಾಡ್ತೀನಿ ಅಂತ ಕೇಳ್ತಾನೆ. ಆಗ ಕ್ಲೇರ್, ಸರಿ, ನಾನ್ ಮೊದ್ಲು ಹೊರಗಡೆ ಹೋಗ್ಬೇಕು, ಬಾ ನಾವ್ ಹೋಗಿ ಹೊರಗಡೆ ತಿನ್ನೋಣ ಅಂತ ಕೇಳ್ಬೇಕಾದ್ರೆ ಅವನು ಸುಮ್ನೆನೇ ಇರ್ತಾನೆ. ನನ್ನನ್ನು ಹೊರಗಡೆ ಬಿಡು ಅಂತ ಅವನ ಜೊತೆ ಜಗಳಾಡ್ತಾಳೆ. ಆಗ ಅವನು ನೀನು ಎಷ್ಟೇ ಕಿರ್ಚಿದ್ರೂ ಯಾರಿಗೂ ಕೇಳಲ್ಲ ಅಂತ ಹೇಳ್ತಾನೆ. ಮಾರನೇ ದಿನ ಆಂಡಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕ್ಲೇರ್ನ ಬೆಡ್ ಮೇಲೆ ಮಲಗಿಸಿ ಕವರಿಂದ ಅವಳನ್ನ ಕಟ್ಟಿ ಹಾಕಿ ಹೊರಟೋಗ್ತಾನೆ. ಸ್ಕೂಲಿಂದ ವಾಪಸ್ ಬಂದು ಆ ಕಟ್ಟನ್ನ ಬಿಚ್ತಾನೆ. ಒಂದಿನ ಕ್ಲೇರ್ ಹೇಳ್ತಾಳೆ, ಈ ರೀತಿ ದಿನಾಗ್ಲೂ ನನ್ನನ್ನು ಕಟ್ಟಿ ಹಾಕೋ ಅವಶ್ಯಕತೆ ಇಲ್ಲ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ, ಸೊ ಯಾಕೆ ಕಟ್ಟಿ ಹಾಕ್ತೀಯಾ ಅಂತ ಕೇಳ್ತಾಳೆ. ಸರಿ ಅಂತ ಹೇಳಿ ಮಾರನೇ ದಿನದಿಂದ ಹಾಗೆ ಬಿಡ್ತಾನೆ. ಆಗ ಕ್ಲೇರ್ ಮನೆ ಪೂರ್ತಿ ಏನಾದ್ರೂ ಸಿಗುತ್ತಾ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗೋಕೆ ಹುಡುಕ್ತಾಳೆ. ಅಲ್ಲೊಂದು ಸ್ಕ್ರೂ ಡ್ರೈವರ್ ಸಿಗತ್ತೆ, ಅದನ್ನ ಇಟ್ಕೊಂಡು ವೇಟ್ ಮಾಡ್ತಾಳೆ. ಆಂಡಿ ಮನೆಗೆ ಬಂದ್ಮೇಲೆ ಇವಳು ಒಂದು ಗೇಮ್ ನ ಆಡ್ತಾ ಇರ್ತಾಳೆ. ಇದನ್ನ ಸಾಲ್ವ್ ಮಾಡೋಕೆ ನನ್ಗೆ ಆಗ್ತಿಲ್ಲ, ನೀನು ಹೆಲ್ಪ್ ಮಾಡ್ತೀಯಾ ಅಂತ ಕೇಳೋಕೆ ಆಂಡಿ ಹೆಲ್ಪ್ ಮಾಡಿ ಹೇ ನಾನು ಸಾಲ್ವ್ ಮಾಡ್ದೆ ಅಂತ ಕೈಯನ್ನ ತೋರಿಸ್ಬೇಕಾದ್ರೆ ಆಗ ಕ್ಲೇರ್ ಆ ಸ್ಕ್ರೂ ಡ್ರೈವರ್ ನ ತೆಗೆದು ಜೋರಾಗಿ ಹೊಡಿತಾಳೆ. ಅವನ ಕೈ ಆ ಟೇಬಲ್ ಮೇಲೆನೆ ಸಿಕ್ಕಾಕೊಳ್ಳತ್ತೆ. ಅವನ ಹತ್ರ ಇರೋ ಬೀಗವನ್ನ ತಗೊಂಡು ಓಡ್ತಾಳೆ. ಈ ಕಡೆ ಇವನು ಆ ಸ್ಕ್ರೂ ಡ್ರೈವರ್ ನ ತೆಗೆದು ಇವಳನ್ನ ಫಾಲೋ ಮಾಡ್ಕೊಂಡು ಓಡ್ತಾನೆ. ಕ್ಲೇರ್ ಮೇನ್ ಡೋರ್ ನ ಓಪನ್ ಮಾಡೋಕೆ ನೋಡ್ತಾಳೆ. ಅಷ್ಟರಲ್ಲಿ ಅವನು ಇವಳ ಕೈಯನ್ನ ಡೋರ್ ಮಧ್ಯದಲ್ಲಿ ಸಿಕ್ಸಿ ಹಾಗೆ ಪ್ರೆಸ್ ಮಾಡ್ತಾನೆ. ಅವಳು ಅಲ್ಲೇ ಮೂರ್ಛೆ ಹೋಗ್ತಾಳೆ. ಸೊ ಅವಳನ್ನ ಮೇಲೆ ಎತ್ಕೊಂಡು ಬಂದು ಕೈಗೆ ಫಸ್ಟ್ ಏಡ್ ನ ಮಾಡ್ತಾನೆ. ಮಾರನೇ ದಿನ ಕ್ಲೇರ್ ಕೇಳ್ತಾಳೆ, ಈ ರೀತಿ ನಿನ್ ಲವರ್ ನ ಟಾರ್ಚರ್ ಮಾಡೋದು ಹಾ, ನಾನು ನನ್ನ ಅಮ್ಮನನ್ನ ನೋಡ್ಬೇಕು ಅಂತ ಕೇಳೋಕೆ ನಿನ್ ತಾಯಿಗೆ ನೀನು ಚೆನ್ನಾಗಿದೆ ಅಂತ ಆಲ್ರೆಡಿ ಮೆಸೇಜ್ ಮಾಡಾಯ್ತು, ನಿನ್ಗೆ ನಾನಿದ್ದೀನಿ ಅಲ್ವಾ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ. ಮುಂದಿನ ದೃಶ್ಯದಲ್ಲಿ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ಸ್ ಜಿಮ್ನಾಸ್ಟಿಕ್ ನ ಮಾಡ್ತಾ ಇರ್ತಾರೆ. ಆಗ ಒಬ್ಬಳನ್ನ ಮಾತ್ರ ಆಂಡಿ ನೋಡ್ತಾ ಇರ್ತಾನೆ. ಅದನ್ನ ಅವಳು ಗಮನಿಸ್ತಾಳೆ. ಕೊನೆಗೆ ಆಂಡಿ ನೀವೆಲ್ರೂ ಚೆನ್ನಾಗ್ ಮಾಡ್ತಿದ್ದೀರಾ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಈ ಕಡೆ ಕ್ಲೇರ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ಡೋರ್ ನ ಓಪನ್ ಮಾಡೋಕೆ ನೋಡ್ತಾಳೆ, ಆದ್ರೆ ಆಗೋದೇ ಇಲ್ಲ. ಆಂಡಿ ಮನೆಗೆ ಬಂದ್ಮೇಲೆ ಇವಳು ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗತ್ತೆ. ಸರಿ ಅಂತ ಹೇಳಿ ಅವಳು ಉಗ್ರು ಕಚ್ತಿರೋದ್ನ ನೋಡಿ, ಉಗ್ರು ಬೆಳ್ದಿದ್ಯಾ, ಸರಿ ಬಾ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿ ಅವಳನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಬಾಗಿಲನ್ನ ಯಾರೋ ಬಡಿತಾರೆ. ನೀನೇನಾದ್ರೂ ಶಬ್ದ ಮಾಡಿದ್ರೆ ಈಗ ಬಂದಿರೋರ್ನ ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಯಾರು ಅಂತ ನೋಡಿದ್ರೆ ಒಂದು ಹುಡುಗಿ ಜಿಮ್ನಾಸ್ಟಿಕ್ ಮಾಡ್ಬೇಕಾದ್ರೆ ನೋಡಿರ್ತಾನೆ ಅಲ್ವಾ, ಅವಳೇನೆ. ಹೇ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳೋಕೆ ನಾನು ಜಿಮ್ನಾಸ್ಟಿಕ್ ಮಾಡ್ಬೇಕಾದ್ರೆ ನೀವು ನನ್ನನ್ನೇ ನೋಡ್ತಾ ಇದ್ರಿ ಅಲ್ವಾ, ಯಾಕೆ ನೋಡ್ತಿದ್ರಿ ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳ್ತಾಳೆ. ಅದೇ ರೀತಿ ಇವಳು ಬಂದಿರೋದ್ನ ಕ್ಲೇರ್ ಕೂಡ ನೋಡ್ತಾಳೆ. ಯಾರು ಇದು ಅಂತ ಸ್ಟೂಡೆಂಟ್ ಕೇಳ್ಬೇಕಾದ್ರೆ ಅವಳು ನನ್ ಗರ್ಲ್ ಫ್ರೆಂಡ್, ನೀನ್ ಈ ರೀತಿ ಬರ್ಬಾರ್ದು, ಯಾರು ನಿನ್ಗೆ ಈ ಅಡ್ರೆಸ್ ನ ಕೊಟ್ಟಿದ್ದು ಅಂತ ಕೇಳಿದ್ರೆ ನಾನು ನಿಮ್ಮನ್ನ ಫಾಲೋ ಮಾಡಿ ಬಂದೆ ಅಂತ ಹೇಳ್ತಾಳೆ. ಮೊದ್ಲು ಇಲ್ಲಿಂದ ಹೋಗು, ಇಲ್ಲಾಂತಂದ್ರೆ ಸ್ಕೂಲ್ ನಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಡೋರ್ ನ ಕ್ಲೋಸ್ ಮಾಡ್ತಾನೆ. ಕ್ಲೇರ್ ಅವಳು ಯಾರು ಅಂತ ಕೇಳಿದ್ರೆ ಅವಳು ನನ್ ಸ್ಟೂಡೆಂಟ್, ಅವಳ ಹೆಸರು ಏನು ಅಂತ ಕ್ಲೇರ್ ಕೇಳಿ ತಿಳ್ಕೊಳ್ತಾಳೆ. ಆಗ ಆಂಡಿ ಕ್ಲೇರ್ ನ ತಿರ್ಗೋಕೆ ಹೇಳಿ ಅವಳ ಕೂದಲನ್ನ ಕಟ್ ಮಾಡಿ ಫೋಟೋ ತೆಗಿತಾನೆ. ಅಲ್ಲಿ ಏನೋ ಟ್ಯಾಟೂ ತರ ಬರೀತಾನೆ. ಹೊರಗಡೆ ಸ್ನೋ ಬೀಳ್ತಾ ಇರತ್ತೆ. ಕ್ರಿಸ್ಮಸ್ ಟೈಮ್. ಈ ಕಡೆ ಆಂಡಿಯ ತಂದೆ ಬೇರೆ ಮನೇಲಿ ಇರ್ತಾರೆ. ಅವರನ್ನ ನೋಡೋಕೆ ಹೋಗ್ತಾನೆ, ಆದ್ರೆ ಅವರು ಸತ್ತೋಗಿರ್ತಾರೆ. ತುಂಬಾನೇ ಅಳ್ತಾನೆ. ಸೊ ಅವರ ಬಾಡಿನ ಡಿಸ್ಪೋಸ್ ಮಾಡೋಕೆ ಹೇಳಿ ಅವರು ಬೆಳೆಸಿರೋ ನಾಯನ್ನ ಕ್ಲೇರ್ಗೆ ಕೊಡ್ತಾನೆ. ಸರಿ ಇವನನ್ನ ಏಮಾರ್ಸಿನೇ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅವನ್ಗೆ ಇಷ್ಟ ಆಗಿರೋ ತರ ನಡ್ಕೊಳ್ತಾಳೆ. ಇವನು ಹೊರಗಡೆ ಸ್ನೋ ಬೀಳ್ತಿದೆ ಅಂತ ಹೇಳಿ ಕಾಡ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆಗ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇವನ ಕೈಯಲ್ಲಿ ಒಂದು ಕೊಡಲಿ ಇರತ್ತೆ, ಅದ್ರಿಂದಲೇ ಇವಳನ್ನ ಹೊಡೆಯೋಕೆ ನೋಡ್ತಾನೆ. ಸಡನ್ ಆಗಿ ಅಲ್ಲಿರೋ ಚಿಕ್ಕ ಮಕ್ಕಳು ಕಿರಿಸ್ತಾರೆ. ಏನಂತ ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗನ ಕಾಲಿಗೆ ಏಟಾಗಿರತ್ತೆ, ಮತ್ತೊಬ್ಬ ನಿಂತಿರ್ತಾನೆ. ಅವನ ಹತ್ರ ಕ್ಲೇರ್ ಹೋಗಿ ಇವನೊಬ್ಬ ಸೈಕೋ, ಪ್ಲೀಸ್ ಪೊಲೀಸ್ಗೆ ಫೋನ್ ಮಾಡು ಅಂತ ಹೇಳ್ತಾಳೆ. ಆದ್ರೆ ಇವಳು ಮಾತಾಡೋ ಲ್ಯಾಂಗ್ವೇಜ್ ಅವನ್ಗೆ ಅರ್ಥನೇ ಆಗಲ್ಲ. ಸೊ ಸಡನ್ ಆಗಿ ಓಡ್ತಾನೆ. ಅಲ್ಲಿಗೆ ಈ ಹುಡುಗರ ಅಮ್ಮ ಬರ್ತಾರೆ. ಆಗ ಆಂಡಿ ನೀನೇನಾದ್ರೂ ಮಾತಾಡಿದ್ರೆ ನಿನ್ನ ಈ ಕೊಡಲಿಯಿಂದನೇ ಹೊಡೆದು ಸಾಯಿಸ್ತೀನಿ ಅಂತ ಹೇಳಿ ಹಾಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ 1 ರಿಂದ 10ವರೆಗೂ ಯಾವ್ದಾದ್ರೂ ಒಂದು ನಂಬರ್ನ ಸೆಲೆಕ್ಟ್ ಮಾಡು ಅಂತ ಹೇಳೋಕೆ ಅವಳು ತುಂಬಾ ಯೋಚನೆ ಮಾಡಿ 7 ಅಂತ ಹೇಳ್ತಾಳೆ. ಹಾಗಾದ್ರೆ ನೀನು ಡಿಕ್ಕಿನಲ್ಲೇ ಬಾ ಅಂತ ಹೇಳಿ ಡಿಕ್ಕಿಲಿ ಅವಳನ್ನ ಹಾಕಿ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈಗ ಆ ನಾಯಿನ ವಾಕಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ. ವಾಪಸ್ ಬಂದ್ಮೇಲೆ ಆ ನಾಯಿ ಮರಿ ಇರಲ್ಲ. ಎಲ್ಲಿ ನಾಯಿ ಅಂತ ಕೇಳಿದಾಗ ಅದು ಓಡಿ ಹೋಯ್ತು ಅಂತ ಹೇಳ್ತಾನೆ. ಈಗ ಇವನ ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ ಪಾರ್ಟಿಗೆ ಹೋಗ್ತಾನೆ. ಕ್ಲೇರ್ ಮನೆಯಲ್ಲಿ ಒಬ್ಳೆ ಇರಬೇಕಾದ್ರೆ ಅಲ್ಲಿರೋ ತುಂಬಾ ಆಲ್ಬಮ್ಸ್ನ ತೆಗೆದು ನೋಡ್ತಾಳೆ. ಇವನು ಇವಳನ್ನ ಮಾತ್ರ ಅಲ್ಲದೆ ತುಂಬಾ ಹುಡುಗಿಯರನ್ನ ಕರ್ಕೊಂಡು ಬಂದು ವಿಚಿತ್ರ ವಿಚಿತ್ರವಾಗಿ ಫೋಟೋಸ್ನ ತೆಗ್ದಿರ್ತಾನೆ. ಕೊನೆಗೆ ಇವರೆಲ್ಲರನ್ನ ಸಾಯಿಸಿರ್ತಾನೆ ಅಂತ ಅರ್ಥ ಮಾಡ್ಕೊಳ್ತಾಳೆ. ಸಡನ್ ಆಗಿ ಆ ಅಪಾರ್ಟ್ಮೆಂಟ್ ಮೇಲೆ ಟಾರ್ಚ್ ಲೈಟ್ ಹೊಡೆಯೋ ತರ ಅನ್ಸತ್ತೆ. ಕ್ಲೇರ್ ಹೇಗಾದ್ರೂ ಮಾಡಿ ಅವ್ರಿಗೆ ನಾನು ಇರೋದನ್ನ ತಿಳಿಸ್ಬೇಕು ಅಂತ ಹೇಳಿ ಅಲ್ಲಿರೋ ವಿಂಡೋನ ಹೊಡೆದು ಸಿಗ್ನಲ್ನ ಕೊಡ್ತಾಳೆ. ಅವರೊಬ್ರು ವಯಸ್ಸಾಗಿರೋರು ನಾನು ಬರ್ತೀನಿ ಅಂತ ಹೇಳಿ ಈ ಡೋರ್ ಹತ್ರ ಬರ್ತಾರೆ. ಆ ಡೋರ್ ಇಂದ ಕ್ಲೇರ್ ಹೇಳ್ತಾಳೆ, ಒಬ್ಬ ನನ್ನನ್ನ ಲಾಕ್ ಮಾಡಿದಾನೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಬೇಕಾದ್ರೆ ಸಡನ್ ಆಗಿ ಆಂಡಿ ಇವರ ತಲೆಗೆ ಜೋರಾಗಿ ಹೊಡೆದು ಸಾಯಿಸ್ತಾನೆ. ಕ್ಲೇರ್ ಇದನ್ನ ನೋಡಿ ತುಂಬಾನೇ ಅಳ್ತಾಳೆ. ಅವರನ್ನ ಕವರ್ ಮಾಡಿ ಅಲ್ಲಿಂದ ಎತ್ಕೊಂಡು ಹೋಗಿ ಪೆಟ್ರೋಲ್ ಹಾಕಿ ಸುಡ್ತಾನೆ. ಅದು ಮಾತ್ರ ಅಲ್ಲದೆ ಆ ವಿಂಡೋಸ್ನ ಮರದ ಹಲ್ಗೆಯಿಂದ ಕ್ಲೋಸ್ ಮಾಡ್ತಾನೆ. ಮಾರನೇ ದಿನ ಅವನು ನ್ಯೂಸ್ ಪೇಪರ್ನ ಓದ್ತಾ ಇರ್ಬೇಕಾದ್ರೆ ಅದರಲ್ಲಿ ಟ್ರಾವೆಲರ್ ಮಿಸ್ಸಿಂಗ್ ಅಂತ ಇವಳ ಬಗ್ಗೆ ನ್ಯೂಸ್ ಬಂದಿರತ್ತೆ. ಅದನ್ನ ನೋಡಿ ಕ್ಲೇರ್ ಹತ್ರ ನಿನ್ನ ಐಟಮ್ಸ್, ಪಾಸ್ಪೋರ್ಟ್, ಬ್ಯಾಗ್ ಎಲ್ಲವನ್ನ ತಗೊಂಡು ಬಾ ಅಂತ ಹೇಳ್ತಾನೆ. ಆಗ ಟೇಬಲ್ ಮೇಲೆ ಇವರ ಮನೆಗೆ ಒಬ್ಳು ಸ್ಟೂಡೆಂಟ್ ಬಂದಿರ್ತಾಳೆ ಅಲ್ವಾ, ಅವಳ ಬುಕ್ ಇರೋದ್ನ ಕ್ಲೇರ್ ಅಬ್ಸರ್ವ್ ಮಾಡ್ತಾಳೆ. ಸೊ ಕ್ಲೇರ್ ಕಿಚನ್ ಗೆ ಹೋಗಿ ಗ್ಯಾಸ್ ಸ್ಟವ್ ಮೇಲೆ ಕೈಯನ್ನ ಇಟ್ಟು ಅಯ್ಯೋ ಸುಟ್ಟೋಯ್ತು ಅಂತ ಕಿರಿಸ್ತಾಳೆ. ಏನಾಯ್ತು ಅಂತ ಆಂಡಿ ಬರ್ಬೇಕಾದ್ರೆ ಒಂದು ಲೋಷನ್ ರೆಸ್ಟ್ ರೂಮ್ ನಲ್ಲಿದೆ, ಪ್ಲೀಸ್ ತಗೊಂಡು ಬಾ ಅಂತ ಹೇಳ್ತಾಳೆ. ಅವನು ಹೋಗ್ಬರೋಷ್ಟ್ರಲ್ಲಿ ಆ ಬುಕ್ ನ ತೆಗೆದು ಬಚ್ಚಿಡ್ತಾಳೆ. ಅದ್ರಲ್ಲಿ ಒಂದು ಫೋಟೋನ ಇಟ್ಟು ಈ ರೀತಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಬರ್ದು ಬುಕ್ ನಲ್ಲಿ ಇಡ್ತಾಳೆ. ಇದನ್ನ ಗಮನಿಸದೆ ಆ ಬುಕ್ ನ ಆಂಡಿ ತಗೊಂಡು ಕ್ಲೇರ್ ನ ಎಲ್ಲಾ ಐಟಮ್ಸ್ ನ ತಗೊಂಡು ಹೋಗಿ ಬೇಸ್ಮೆಂಟ್ ನಲ್ಲಿ ಹಾಕ್ತಾನೆ. ಆಂಡಿ ಸ್ಕೂಲ್ಗೆ ಹೋಗಿ ಎಲ್ಲರ ಬುಕ್ಸ್ ನ ಕೊಡೋಕೆ ಆ ಹುಡುಗಿ ಬುಕ್ ನ ಓಪನ್ ಮಾಡಿ ನೋಡಿದಾಗ ಫುಲ್ ಶಾಕ್ ಆಗ್ತಾಳೆ. ಸರ್ ನಾನು ರೆಸ್ಟ್ ರೂಮ್ ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅವಳಿಗೆ ಗೊತ್ತಿಲ್ದೇನೆ ಆ ಫೋಟೋ ಕೆಳಗಡೆ ಬಿದ್ದೋಗತ್ತೆ. ಹೊರಗಡೆ ಬಂದು ಹುಡುಕಿದ್ರೆ ಅದು ಕಾಣೆ. ಸರಿ ಓಕೆ, ಆ ಹುಡುಗಿನ ಕಾಪಾಡ್ಬೇಕು ಅಂತ ಹೇಳಿ ಸೈಕಲ್ ನಲ್ಲಿ ವೇಗವಾಗಿ ಹೋಗ್ತಾಳೆ. ಆಗ ಕೆಳಗಡೆ ಬಿದ್ದಿರೋ ಫೋಟೋನ ಒಬ್ಬ ನೋಡ್ತಾನೆ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ರು ಸೇರಿ ಇದನ್ನ ನೋಡ್ತಾ ಇರ್ಬೇಕಾದ್ರೆ ಆಂಡಿ ಏನಾಯ್ತು ಅಂತ ಹತ್ರ ಬಂದು ನೋಡಿದಾಗ ಇವನ್ಗೆ ಈ ಎಲ್ಲಾ ವಿಷಯ ಗೊತ್ತಾಗತ್ತೆ. ಸೊ ವೇಗವಾಗಿ ಓಡ್ತಾನೆ. ಅಲ್ಲಿರೋ ಕಾರ್ ತಗೊಂಡು ಹೋದ್ರೆ ಫುಲ್ ಟ್ರಾಫಿಕ್ ಇರತ್ತೆ. ಕಾರ್ನ ಅಲ್ಲೇ ನಿಲ್ಸಿ ಅಲ್ಲಿಂದ ಇಳಿದು ಓಡ್ತಾನೆ. ಮನೆಗೆ ಹೋಗಿ ನೋಡಿದ್ರೆ ಯಾರೋ ಇಲ್ಲಿ ಬಚ್ಚಿಟ್ಕೊಂಡಿದಾರೇನೋ ಅಂತ ಅನ್ಸತ್ತೆ. ಇವನು ಒಳಗಡೆ ಹೋಗಿ ಹುಡುಕ್ತಾನೆ. ಆಗ ಯಾರು ಇರಲ್ಲ. ಕ್ಲೇರ್ ಹೊರಗಡೆ ನಿಂತು ನೀನು ಇಲ್ಲೇ ಇದ್ದು ಸಾಯಿ ಅಂತ ಹೇಳಿ ರೂಮ್ ನ ಲಾಕ್ ಮಾಡಿ ಅವಳ ಪಾಸ್ಪೋರ್ಟ್ ನ ತಗೊಂಡು ಆ ಚಿಕ್ಕ ಹುಡುಗಿನ ಕೂಡ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಅವನು ಹುಚ್ಚು ಹಿಡ್ದಿರೋ ರೀತಿ ಒಂದು ಚೇರ್ ನಲ್ಲಿ ಕೂತ್ಕೊಂಡಿರೋ ತರ ತೋರಿಸ್ತಾರೆ. ಕ್ಲೇರ್ ಹಾಗೆ ಕಾರ್ ನಲ್ಲಿ ಹೋಗ್ತಾ ಓ ಮೈ ಗಾಡ್ ತಪ್ಪಿಸ್ಕೊಂಡ್ನಲ್ವಾ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಈ ಕಥೆನ ಇಲ್ಲಿಗೆ ಮುಗಿಸ್ತಾರೆ. ಅದಕ್ಕೆ ಹೇಳೋದು, ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಗೊತ್ತಿಲ್ಲದೆ ಇರೋರ ಮೇಲೆ ನಂಬಿಕೆ ಇಟ್ಟು ಈ ರೀತಿ ಏಮಾರ್ಬಾರ್ದು. ಈ ತರ ಡಿಫ್ರೆಂಟ್ ಆಗಿರೋ ಚಿತ್ರದ ವಿಶ್ಲೇಷಣೆಯನ್ನ ಕೇಳ್ಬೇಕಾ? ಹಾಗಾದ್ರೆ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.